ನಮಸ್ಕಾರ ವೀಕ್ಷಕರ ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್ ನಾನು ನಿಮ್ಮ ನಾವಿನಿ ಹುಲಿಕೆರೆ ಇದೀಗ ಹೆಡ್ಲೈನ್ಸ್ ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಯಶಸ್ವಿಯಾಗಿ ನಡೆದಿವೆ ಎಸ್ ವೀಕ್ಷಕರೇ ವಿದ್ಯಾರ್ಥಿಗಳ ಬದುಕಿನಲ್ಲಿ ಒಂದು ಮುಖ್ಯ ಘಟ್ಟವಾದ ಎಸ್ಎಸ್ಎಲ್ಸಿ ಪರೀಕ್ಷೆಯು ಇವತ್ತಿನ ದಿನ ನಡೆದಿದ್ದು ಬೈಲೊಂಗಲ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಡಾಕ್ಟರ್ ಗುರುನಾಥ್ ಹೂಗರ್ ತಾಲೂಕಿನ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ವೀಕ್ಷಿಸಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಪ್ರತಿ 30 ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣಾ ಕೇಂದ್ರ ತೆರೆದಿದ್ದು ಮಕ್ಕಳ ಆರೋಗ್ಯ ತಪಾಸಣೆ ಮಾಡಿ ಪರೀಕ್ಷೆಗೆ ಹಾಜರುಪಡಿಸಲಾಗಿದೆ ಹಾಗೂ ಐಸೋಲೇಷನ್ ಕೊಠಡಿ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಆರೋಗ್ಯ ಇಲಾಖೆ ಸ್ಕೌಟ್ ಗೈಡ್ಸ್ ಮೇಲಧಿಕಾರಿಗಳ ಮಾರ್ಗದರ್ಶನದಂತೆ ಎಲ್ಲ ಮುಂಜಾಗ್ರತಾ ಕ್ರಮಗಳೊಂದಿಗೆ ಪರೀಕ್ಷೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಇನ್ನು ಪರೀಕ್ಷಾ ಕೇಂದ್ರಗಳಲ್ಲಿ ಆರೋಗ್ಯ ಇಲಾಖಾ ಸಿಬ್ಬಂದಿಗಳಿಂದ ವಿದ್ಯಾರ್ಥಿಗಳಿಗೆ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿಸಲಾಯಿತು ಹಾಗೂ ವಿದ್ಯಾರ್ಥಿಗಳಿಗೆ ಮಾಸ್ಕ್ ಸ್ಯಾನಿಟೈಸರ್ ಕಡ್ಡಾಯಗೊಳಿಸಲಾಗಿತ್ತು ಒಟ್ಟಾರೆಯಾಗಿ ಎಲ್ಲ ಮುಂಜಾಗ್ರತಾ ಕ್ರಮಗಳೊಂದಿಗೆ ವಿದ್ಯಾರ್ಥಿಗಳ ಮೊದಲ ದಿನದ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಬರೆದಿದ್ದಾರೆ ಬ್ಯೂರೋ ರಿಪೋರ್ಟ್ ಅಭಿಷೇಕ್ ಗಾರ್ಡರ್ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಬೈಲಹೊಂಗಲ್ ಅವರ ಆರೋಗ್ಯ ತಪಾಸಣೆ ಕೌಂಟರ್ಗಳನ್ನು ತೆರೆದು ಮಕ್ಕಳನ್ನು ತಪಾಸಣೆ ಮಾಡಿ ಸಿಂಪ್ಟಮೆಟಿಕ್ ಇದ್ದಂಥ ಮಕ್ಕಳಿಗೂ ಕೂಡ ಕೇಂದ್ರದಲ್ಲಿಯೇ ಪರೀಕ್ಷಾ ಕೇಂದ್ರದಲ್ಲಿಯೇ ಒಂದೊಂದು ಐಸೋಲೇಷನ್ ಸೆಂಟರ್ನ ಬ್ಲಾಕನ್ನು ಕೂಡ ವ್ಯವಸ್ಥಿತವಾಗಿ ಮಾಡಿದ್ದೇವೆ ಹಾಗೆ ಪೊಲೀಸ್ ಇಲಾಖೆ ಹಾಗೆ ಕಂದಾಯ ಇಲಾಖೆ ಆರೋಗ್ಯ ಇಲಾಖೆ ಸ್ಕೌಟ್ ಆ್ಯಂಡ್ ಗೈಡ್ಸು ಮತ್ತು ಮೇಲಾಧಿಕಾರಿಗಳ ಮಾರ್ಗದರ್ಶನವನ್ನು ಎಲ್ಲ ಸುತ್ತೋಲೆಗಳನ್ನು SOPಯನ್ನು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಮತ್ತು ಪರೀಕ್ಷಾ ಮಂಡಳಿ ನೀಡಿರ್ತಕ್ಕಂಥ ನಿರ್ದೇಶನಗಳನ್ನ ಎಲ್ಲರಿಗೂ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮತ್ತು ಆನ್ಲೈನ್ ಗೂಗಲ್ ಮೀಟ್ಗಳ ಮುಖಾಂತರ ಭಾಳಷ್ಟು ಸಲ ಪರೀಕ್ಷಾ ಸಿಬ್ಬಂದಿಯನ್ನು ತರಬೇತಿಗೊಳಿಸಿದ್ದೇವೆ ಒಟ್ಟಾರೆ ಸುರಕ್ಷಿತವಾಗಿ ಮಂಡಳಿಯ ನಿಯಮವನ್ನು ಅನುಸರಿಸಿ ಪರೀಕ್ಷಾ ಕಾರ್ಯ ಸುವ್ಯವಸ್ಥಿತವಾಗಿ ಸಿಬ್ಬಂದಿಯ ಮುಖಾಂತರ ಪೂರಕ ಪರಿಕರಗಳ ಮುಖಾಂತರ ಮತ್ತು ನಿಗದಿತ ಸಮಯದಲ್ಲಿ ಮಕ್ಕಳಿಗೆ ಒಂದು ಸಮಯ ಪ್ರಜ್ಞೆಯನ್ನು ನೀಡುವುದರ ಮುಖಾಂತರ ಆ ವ್ಯವಸ್ಥೆಯನ್ನು ಪೂರ್ವ ಕಾರ್ಯಗಳನ್ನು ಎಲ್ಲವನ್ನೂ ಮಾಡಿದ್ದೇವೆ ಮೂರು ರೀತಿಯಲ್ಲಿ ನಾವು ಪರೀಕ್ಷಾ ಲಿಸ್ಟನ್ನು ಚೆಕ್ ಲಿಸ್ಟನ್ನು ಮಾಡಿಕೊಂಡು ಪರೀಕ್ಷಾ ಪೂರ್ವದ ಪರೀಕ್ಷಾದ ಸಮಯದ ಪರೀಕ್ಷಾ ನಂತರದ ಕಾರ್ಯಗಳನ್ನು ಸಣ್ಣ ಸಣ್ಣ ಟಾಸ್ಕ್ಗಳನ್ನು ಸಹಿತ ನಾವು ಪ್ರಧಾನವಾಗಿ ಗಮನಿಸಿ ಪರೀಕ್ಷೆಯ ಕಾರ್ಯಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಧನ್ಯವಾದಗಳು ಸರ್ ಬೈಲಹೊಂಗಲ್ ಬ್ಲಾಕಿನ ಒಟ್ಟು 30 ಪರೀಕ್ಷಾ ಕೇಂದ್ರಗಳನ್ನು ನಿಗದಿಪಡಿಸಿ 4355 ವಿದ್ಯಾರ್ಥಿಗಳು SSLC ಪರೀಕ್ಷೆಗೆ ಹಾಜರಾಗಿದ್ದಾರೆ 30 ಕೇಂದ್ರಗಳಿಗೆ ಪರೀಕ್ಷಾ ಮುಖ್ಯಾಧೀಕ್ಷಕರನ್ನು ಎಲ್ಲ ಪರೀಕ್ಷಾ ಸಿಬ್ಬಂದಿಯನ್ನು 1000 ಸಿಬ್ಬಂದಿಯನ್ನು ನೇಮಕ ಮಾಡಿ ಅವರಿಗೆ ತರಬೇತಿಯನ್ನು ಪೂರ್ವಭಾವಿಯಾಗಿ ನೀಡಲಾಗಿದೆ ಹಾಗೇ ಎಲ್ಲ 15 ರೂಟ್ ಆಫೀಸರ್ಗಳನ್ನು ನೇಮಕ ಮಾಡಿ ಎಲ್ಲ ವೆಹಿಕಲ್ಗಳನ್ನು ಪಡ್ಕೊಂಡು ಅದರಲ್ಲಿ ನಿಗದಿತ ಸಮಯಾನುಸಾರವಾಗಿ ಮಂಡಳಿ ನಿರ್ದೇಶನದ ಮೇರೆಗೆ 3 ಪ್ರಶ್ನೆ ಪತ್ರಿಕೆಗಳನ್ನು OMR ಗಳನ್ನು ಮಕ್ಕಳಿಗೆ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ಟೈಮ್ ಶೆಡ್ಯೂಲ್ ಪ್ರಕಾರ ಕಳಿಸಲಾಗಿದೆ ಅವು ನಿಗದಿತ ಸಮಯಕ್ಕೆ ಮಕ್ಕಳನ್ನು ವಿದ್ಯಾರ್ಥಿಗಳಿಗೆ ಮುಟ್ಟಿವೆ ಇನ್ನು ಪರೀಕ್ಷಾ ಕೇಂದ್ರಗಳನ್ನು ಪೂರ್ವಭಾವಿ 1 ದಿನ ಮುಂಚಿತ ಪುರಸಭೆಗಳಿಂದ ಮತ್ತು ಗ್ರಾಮ ಪಂಚಾಯಿತಿಗಳಿಂದ ಸ್ಯಾನಿಟೈಸ್ ಮಾಡ್ತಕ್ಕಂಥ ಸುರಕ್ಷತೆ ಮತ್ತು ಸ್ವಚ್ಛತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಹಾಗೆಯೇ ದಾನಿಗಳು ಕೊಟ್ಟಿರ್ತಕ್ಕಂಥ ಮತ್ತು ಇಲಾಖೆಗಳು ಪೂರೈಸಿರ್ತಕ್ಕಂಥ ಥರ್ಮಲ್ ಸ್ಕ್ಯಾನಿಂಗ್ ಮತ್ತು ಸ್ಯಾನಿಟೈಸರ್ ಮತ್ತು ಮಾಸ್ಕ್ಗಳನ್ನು ಮತ್ತು ಮಕ್ಕಳಿಗೆ ಒಂದು ಅಲ್ಪೋಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಬಿಸ್ಕೆಟನ್ನು ಕೂಡ ದಾನಿಗಳು ನೀಡಿದ್ದನ್ನು ಮಕ್ಕಳಿಗೆ ಕೊಡುವಂಥ ವ್ಯವಸ್ಥೆ ಹಾಗೇ ಬಾಳೆಹಣ್ಣುಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಎಲ್ಲ ಕೇಂದ್ರದ ಎಲ್ಲ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಕೊಡುವಂಥ ವ್ಯವಸ್ಥೆ ಆಗಿದೆ ಹಾಗೇ ನಮ್ಮ ತಾಲೂಕಿನಲ್ಲಿ ಎಲ್ಲ ಸ್ಥಾನಿಕ ಜಾಗೃತ ದಳದವರನ್ನು ಕೂಡ ನೇಮಿಸಿ ಪರೀಕ್ಷೆಯ ಪವಿತ್ರತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸಲಾಗಿದೆ ಪರೀಕ್ಷೆ 10:30 to 1:30 ನಿಗದಿತ ಸಮಯ ಇದೆ ಒಟ್ಟು 3 ಪೇಪರ್ಗಳು ಸೇರಿ 120 ಅಂಕಗಳಿಗೆ 3 ತಾಸಿನ ಅವಧಿಯಲ್ಲಿ ಮಕ್ಕಳು ಅಟೆಂಡ್ ಮಾಡಬೇಕಾಗಿದೆ ಹಾಗೂ ಮಕ್ಕಳಿಗೆ ತಾವಿರುವ ಸ್ಥಳದಿಂದ ಕೇಂದ್ರಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ಬರಲಿಕ್ಕೆ
ಬಸ್ಸಿನ ವ್ಯವಸ್ಥೆಯನ್ನು ಕೂಡ KSRC ಡಿಪೋ ಮ್ಯಾನೇಜರ್ಗೆ ವಿನಂತಿಸಿ ಪತ್ರ ಕೊಡುವಂಥ ಕೆಲಸವನ್ನು ಮಾಡಲಾಗಿದೆ. ಹಾಗೆ ಪರೀಕ್ಷಾ ಕೇಂದ್ರದ ಹೊರಗಿನ 200 ಮೀಟರ್ ಸುತ್ತಲೂ ಯಾವುದೇ ಪರೀಕ್ಷಾ ನಿಯಮವನ್ನು ಪಾಲಿಸುವ ಸಲುವಾಗಿ ಪೊಲೀಸ್ ಇಲಾಖೆಯಿಂದ ಕೂಡ ಪೊಲೀಸ್ ಸಿಬ್ಬಂದಿಯನ್ನು ಪಡ್ಕೊಂಡು ವ್ಯವಸ್ಥೆ ಮಾಡಲಾಗಿದೆ. ಹಾಗೆ ವೈದ್ಯಕೀಯ ಸಿಬ್ಬಂದಿ ಹಾಗೂ ಸ್ಕೌಟ್ ಆ್ಯಂಡ್ ಗೈಡ್ ಸಿಬ್ಬಂದಿಯನ್ನು ಪಡ್ಕೊಂಡು ಪ್ರತಿ 30 ಕೇಂದ್ರಗಳಲ್ಲಿ ನಾವು ಅವರ ಆರೋಗ್ಯ ತಪಾಸಣೆ ಕೌಂಟರ್ಗಳನ್ನು ತೆರೆದು ಮಕ್ಕಳನ್ನು ತಪಾಸಣೆ ಮಾಡಿ ಸಿಂಪ್ಟಮೆಟಿಕ್ ಇದ್ದಂಥ ಮಕ್ಕಳಿಗೂ ಕೂಡ ಕೇಂದ್ರದಲ್ಲಿಯೇ ಪರೀಕ್ಷಾ ಕೇಂದ್ರದಲ್ಲಿಯೇ ಒಂದೊಂದು ಐಸೋಲೇಷನ್ ಸೆಂಟರ್ನ ಬ್ಲಾಕನ್ನು ಕೂಡ ವ್ಯವಸ್ಥಿತವಾಗಿ ಮಾಡಿದ್ದೇವೆ. ಹಾಗೆ ಪೊಲೀಸ್ ಇಲಾಖೆ ಹಾಗೆ ಕಂದಾಯ ಇಲಾಖೆ ಆರೋಗ್ಯ ಇಲಾಖೆ ಸ್ಕೌಟ್ ಆ್ಯಂಡ್ ಗೈಡ್ಸು ಮತ್ತು ಮೇಲಾಧಿಕಾರಿಗಳ ಮಾರ್ಗದರ್ಶನ ನಮ್ಮ ಎಲ್ಲ ಸುತ್ತೋಲೆಗಳನ್ನು SOPಯನ್ನು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಮತ್ತು ಪರೀಕ್ಷಾ ಮಂಡಳಿ ನೀಡಿರ್ತಕ್ಕಂಥ ನಿರ್ದೇಶನಗಳನ್ನ ಎಲ್ಲರಿಗೂ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮತ್ತು ಆನ್ಲೈನ್ ಗೂಗಲ್ ಮೀಟ್ಗಳ ಮುಖಾಂತರ ಭಾಳಷ್ಟು ಸಲ ಪರೀಕ್ಷಾ ಸಿಬ್ಬಂದಿಯನ್ನು ತರಬೇತಿಗೊಳಿಸಿದ್ದೇವೆ. ಒಟ್ಟಾರೆ ಸುರಕ್ಷಿತವಾಗಿ ಮಂಡಳಿಯ ನಿಯಮವನ್ನು ಅನುಸರಿಸಿ ಪರೀಕ್ಷಾ ಕಾರ್ಯ ಸುವ್ಯವಸ್ಥಿತವಾಗಿ ಸಿಬ್ಬಂದಿಯ ಮುಖಾಂತರ ಪೂರಕ ಪರಿಕರಗಳ ಮುಖಾಂತರ ಮತ್ತು ನಿಗದಿತ ಸಮಯದಲ್ಲಿ ಮಕ್ಕಳಿಗೆ ಒಂದು ಸಮಯ ಪ್ರಜ್ಞೆಯನ್ನು ನೀಡುವುದರ ಮುಖಾಂತರ ಆ ವ್ಯವಸ್ಥೆಯನ್ನು ಪೂರ್ವ ಕಾರ್ಯಗಳನ್ನು ಎಲ್ಲವನ್ನೂ ಮಾಡಿದ್ದೇವೆ. 3 ರೀತಿಯಲ್ಲಿ ನಾವು ಪರೀಕ್ಷಾ ಲಿಸ್ಟನ್ನು ಚೆಕ್ ಲಿಸ್ಟನ್ನು ಮಾಡಿಕೊಂಡು ಪರೀಕ್ಷಾ ಪೂರ್ವದ ಪರೀಕ್ಷಾದ ಸಮಯದ ಪರೀಕ್ಷಾ ನಂತರದ ಕಾರ್ಯಗಳನ್ನು ಸಣ್ಣ ಸಣ್ಣ ಟಾಸ್ಕ್ಗಳನ್ನು ಸಹಿತ ನಾವು ಪ್ರಧಾನವಾಗಿ ಗಮನಿಸಿ ಪರೀಕ್ಷೆಯ ಕಾರ್ಯಕ್ಕೆ ನಾವು ಸನ್ನದ್ಧರಾಗಿದ್ದೇವೆ. ಧನ್ಯವಾದಗಳು ಸರ್. ಬಾಟ 5.5.